ನವಲಗುಂದದ ಮತ್ತೊಂದು ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ ಗಣಪತಿ ದೇವಸ್ಥಾನ. ಸೊ ಈ ಗಣಪತಿ ದೇವಸ್ಥಾನವು ಕೂಡ ಈಗ ಜೀರ್ಣೋದ್ಧಾರದ ಒಂದು ಸಮಯದಲ್ಲಿದೆ. ಆದ್ದರಿಂದ ಇಲ್ಲಿ ನಮ್ಮ ತಾಯಿಯವರು ಹೇಳ್ತಾ ಇದ್ದಾರೆ ಶಾಲೆ ನಡೀತಿತ್ತು ಅಂತ. ಸೊ ಮೊದಲೇಕಿನ ಕಾಲದಾಗ ಹೌದ್ರಿ ಎಲ್ಲ ಹಿಂಗಾಯಿತು. ಹುಬ್ಳಿ ಒಳಗೆ ಡೊನೇಷನ್ ಇಲ್ಲಾರದಂತಹ ಸ್ಕೂಲು ಶ್ರೀ ವಿದ್ಯಾರಾಘವೇಂದ್ರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಸಪ್ತಗಿರಿ ಪಾರ್ಕ್, ಗೋಪನಕೊಪ್ಪ ಎಕ್ಸ್ಟೆನ್ಷನ್. ಇಲ್ಲಿ ಎಲ್ಲ ರೀತಿಯಾದಂತಹ ಮಕ್ಕಳಿಗೆ ವ್ಯವಸ್ಥೆಗಳು ಇರ್ತದೆ. ತಮ್ಮದೇ ಸ್ವಂತ ವಾಹನಗಳಿಂದ ಕರೆದುಕೊಂಡು ಬಂದು ಹೋಗ್ತಾರೆ. ಹಾಗೂ ಇಲ್ಲಿ ವಿಶೇಷವಾಗಿ ನಿಮಗೆ ಎಲ್ಲ ಕೊಠಡಿಗಳ ವ್ಯವಸ್ಥೆ ಸುಸಜ್ಜಿತವಾಗಿದೆ. ಸಿಸಿಟಿವಿ ಕ್ಯಾಮ್ರಾ ಅಳವಡಿಸಲಾಗಿದೆ, ಕಂಪ್ಯೂಟರ್ ಲ್ಯಾಬಿನ ಅವೈಲೇಬಿಲಿಟಿ ಇದೆ, ಹಾಗೂ ಎಲ್ಲ ರೀತಿಯಾದಂತಹ ಉಪಕರಣಗಳ ಸಹಿತವಾಗಿ ಮಕ್ಕಳಿಗೆ ನರ್ಸರಿಯಿಂದ ಹಿಡ್ಕೊಂಡು 10th ಸ್ಟ್ಯಾಂಡರ್ಡ್ ವರೆಗೆ ಡೊನೇಷನ್ ಇಲ್ಲಾರದೆ ಬೋಧನೆ ಆಗುತ್ತದೆ. ರಂಗಮಂಟಪವನ್ನು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಬಹಳ ಸುಂದರವಾದಂತಹ ಕಲ್ಲು ಕೆತ್ತನೆಗಳು ಇದೆಲ್ಲವನ್ನು ನೋಡ್ತೇವೆ. ನಮ್ಮ ತಾಯಿಯವರು ಹೇಳ್ತಾ ಇದ್ರು ಇಲ್ಲಿ ಸ್ಕೂಲ್ ನಡೀತಿತ್ತಮ್ಮ. ಹೌದಾ? ಹೌದು, ನಾವೆಲ್ಲೇ ಕಲ್ತದ್ದು ಇದೇ ಶಾಲೆ ಒಳಗೆ. ಹೌದಾ? ಯಾವ ಸ್ಟ್ಯಾಂಡರ್ಡಿಂದ ಯಾವ ಸ್ಟ್ಯಾಂಡರ್ಡ್? ಪ್ರೈಮರಿ 1ನೇ ತಿಂದ 4ನೇ ತನಕ ಇದೇ ಶಾಲೆ. ಸರ್ಕಾರಿ ಶಾಲೆ ಅಂತ ಹೇಳಂತದ್ದು ಮನೆ ಹತ್ರ ಇತ್ತು. ಮನೆ ಹತ್ರ ಇದ್ರೆ ಮಕ್ಕಳು ಚೆನ್ನಾಗಿ ಕಲಿಯೋದು, ನಾ ಸ್ವಲ್ಪ ದೂರ ಇರ್ಲಿ. ನೋಡ್ರಿ ಎಷ್ಟು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಅಂತಂದ್ರೆ ಈ ರಂಗಮಂಟಪದ ನಿರ್ಮಾಣದ ಮೇಲೆ ನಿಮಗೆ ಗೊತ್ತಾಗ್ತದೆ. ಸರ್ವಾರ್ಥ ಡಾನ್ಸ್ ಮಾಡ್ತಾರೆ. ಜಯ ಗಣೇಶ, ಜಯ ಗಣೇಶ, ಜಯ ಗಣೇಶ. ಸೊ ಇದು ಒಂದು ಜಕಣಾಚಾರ್ಯವರು ಕೆತ್ತಿದಂತಹ ದೇವಸ್ಥಾನ. ಅವರು ಕೆತ್ತಿದಂತಹ ಅವರು ವಿಶಿಷ್ಟತೆ ಏನು ಅಂತಂದ್ರೆ ಒಂದೇ ರಾತ್ರಿ ಒಳಗೆ ಕೆತ್ತಿಬಿಡ್ತಿದ್ರು. ಒಂದು ರಾತ್ರಿ ಆಯಿತು ಅಂತಂತಂದ್ರೆ ಮತ್ತೆ ಮುಂದೆ ಅವರು ನಿಲ್ತಿದ್ದಿಲ್ಲ. ಸೊ ನೋಡ್ರಿ ಇಲ್ಲಿ ಗಣಪತಿ ಮೂರ್ತಿ ಎಷ್ಟು ಚೆನ್ನಾಗಿ ಚಂದದ ಅಂತಂತಂದ್ರೆ ನಿಮಗೆ ವಿಚಾರ ಮಾಡಲಿಕ್ಕೂ ಸಾಧ್ಯ ಆಗಂಗಿಲ್ಲ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮೂರ್ತಿ ನೋಡಲಿಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ. ಬಹಳ ಸುಂದರವಾಗಿರ್ತಕ್ಕಂತಹ ಮೂರ್ತಿ. ಸವರ್ಥ ನಮಸ್ಕಾರ ಮೇಡಮ್. ಕುಂಕುಮ ಹಚ್ಕೋತೀಯಾ? ಹಚ್ಕೋ. ಗೋವಿಂದ ಗೋವಿಂದ ಸವರ್ಥ ಹಚ್ಚಮ್ಮ. ವೆರಿ ಗುಡ್. ಬಹಳ ಸುಂದರವಾಗಿರ್ತಕ್ಕಂತಹ ಮೂರ್ತಿ ಇದೆ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸೊ ನೋಡ್ರಿ ಆ ಮೂರ್ತಿಯ ಒಂದು ಶಿಲ್ಪಕಲೆ ನೋಡ್ರಿ, ಆ ಒಂದು ಅದ್ಭುತವಾಗಿರ್ತಕ್ಕಂತಹ ಕಣ್ಣುಗಳು, ನೋಟ, ಆ ಗಣಪತಿಯ ಮೇಲೆ ಶೇಷದೇವರ ಸುಂದರವಾಗಿರ್ತಕ್ಕಂತಹ ಕೆತ್ತನೆ. ಸೊ ನಾವು ಗಣೇಶನ ಮೂರ್ತಿಯನ್ನು ಇಷ್ಟು ಚೆನ್ನಾಗಿ ಇಷ್ಟು ಒಂದು ಒಳ್ಳೆ ರೀತಿಯಿಂದ ಕೆತ್ತಿದ್ದಾರೆ ಜಗಣಾಚಾರ್ಯವರು. ವಿಶಿಷ್ಟವಾಗಿರ್ತಕ್ಕಂತಹ. ಸೊ ಈ ದೇವಸ್ಥಾನದಲ್ಲಿ ವಿದ್ಯೆ ಪಡ್ಕೊಂಡವರು ಸುಮಾರು ಜನ ಇದ್ದಾರೆ. ಸೊ ನೀವು ನೋಡ್ಬೋದು ಆ ಕೆತ್ತನೆಗಳನ್ನೆಲ್ಲ, ಎಷ್ಟು ಸುಂದರವಾಗಿರ್ತಕ್ಕಂತಹ ಮೂರ್ತಿ ಇದೆ ಅಂತಂದರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಹುಬ್ಬಳ್ಳಿಗೆ, ಹುಬ್ಬಳ್ಳಿಯಿಂದ ನವಲಗುಂದ ತುಂಬ ಹತ್ತಿರ ಇದೆ. ಸೊ ಅವಶ್ಯವಾಗಿ ತಪ್ಪದೇ ಎಲ್ಲರೂ ಕೂಡ ಬಂದು ಈ ಮಹಾಗಣಪತಿಯ ದರ್ಶನವನ್ನು ಮಾಡಿಕೊಡ್ರಿ. ನಾನು ಕೂಡ ಇವತ್ತಿನ ದಿವಸ ಈ ಒಂದು ದೇವಸ್ಥಾನಕ್ಕೆ ಬಹಳ ಅನಾಯಾಸವಾಗಿ ಬಂದೆ. ಸೊ ಹೀಗಾಗಿ ಕಾಮಣ್ಣನ ದರ್ಶನಕ್ಕಂತ ಬಂದಿದ್ವಿ. ಸೊ ಅನಾಯಾಸ ಹನುಮ ಮತ್ತು ಗಣೇಶನ ದರ್ಶನ ಆಯ್ತು. ಅಮ್ಮ ಗಣಪತಿ ಇದನ್ನ ಹೇಳುವ ಹಾಡು